ಕಂದಾಯ ಖಾತೆಯ ಮೇಲೆ ಕೆಎಚ್ ಮುನಿಯಪ್ಪ ಕಣ್ಣಿಟ್ಟಿದ್ದಾರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮುನಿಯಪ್ಪಗೆ ಕಂದಾಯ ಖಾತೆ ಸಿಗುತ್ತಾ ಎನ್ನುವಂತಹ ವಿಷಯದ ಬಗ್ಗೆಯೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಇನ್ನು ಕಂದಾಯ ಖಾತೆ ಸಿಗುತ್ತೆ ಅಂತ ಶಾಸಕರ ಬೆಂಬಲಿಗರು ಕೂಡ ಸಾಕಷ್ಟು ಸಂಭ್ರಮವನ್ನ ಪಡ್ತಾ ಇದ್ದಾರೆ. ದೇವನಹಳ್ಳಿಯಲ್ಲಿ ಕೆಎಚ್ ಮುನಿಯಪ್ಪ ಬೆಂಬಲಿಗರು ಸಂಭ್ರಮಿಸ್ತಾ ಇದ್ದಾರೆ. ಕೆಎಚ್ ಮುನಿಯಪ್ಪ ಅವರಿಗೆ ಕಂದಾಯ ಖಾತೆ ಸಿಗುತ್ತೆ ಅಂತ ಅವರ ಬೆಂಬಲಿಗರು ಸಂಭ್ರಮಿಸುತ್ತಿದ್ದಾರೆ. ದೇವನಹಳ್ಳಿಯಲ್ಲಿ ಕೆಎಚ್ ಮುನಿಯಪ್ಪ ಅವರ ಬೆಂಬಲಿಗರು ಸಂಭ್ರಮ ಪಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಕೆಎಚ್ ಮುನಿಯಪ್ಪ ಅವರಿಗೆ ಇದೀಗ ಕಂದಾಯ ಖಾತೆ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಇನ್ನು ಮತ್ತೊಂದೆಡೆಯಲ್ಲಿ ಈ ಸಂಭ್ರಮ ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಕೆಎಚ್ ಮುನಿಯಪ್ಪ ಅವರು ಕಂದಾಯ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರ, ಕಂದಾಯ ಖಾತೆಯನ್ನೇ ಪಡೆದುಕೊಳ್ಬೇಕು ಅಂತ ಏನಾದರೂ ಒತ್ತಡವನ್ನು ಹೇರ್ತಾ ಇದ್ದಾರ, ಈ ಪ್ರಶ್ನೆಯೂ ಕೂಡ ಈ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸುರೇಶ್ ಬಾಬು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್ ಬಾಬು, ಕೆಎಚ್ ಮುನಿಯಪ್ಪ ಅವರ ಬೆಂಬಲಿಗರು ಈಗಾಗಲೇ ಸಂಭ್ರಮವನ್ನು ಕೂಡ ಆರಂಭ ಮಾಡಿದ್ದಾರೆ, ಕಂದಾಯ ಖಾತೆ ಸಿಕ್ಕೇ ಸಿಗತ್ತೆ ಅನ್ನುವಂತಹ ಒಂದು ವಿಶ್ವಾಸದಲ್ಲಿದ್ದಾರೆ. ಕಂದಾಯ ಖಾತೆಗೆ ಸಂಬಂಧಪಟ್ಟಂತೆ ಕೆಎಚ್ ಮುನಿಯಪ್ಪ ಅವರು ಏನಾದರೂ ಒತ್ತಡ ಹೇರುವಂತಹ ತಂತ್ರವನ್ನು ಅನುಸರಿಸ್ತಾ ಇದ್ದಾರಾ, ಕಂದಾಯ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರಾ, ಹೇಗೆ ಅಂತ? ಸಂತೋಷ್, ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಮೊಟ್ಟ ಮೊದಲ ಬಾರಿಗೆ ಸಚಿವ ಸ್ಥಾನವನ್ನ ಪಡ್ಕೊಳ್ತಾ ಇದೆ. ಏನ್ ಸ್ವತಂತ್ರ ಬಂದ ನಂತರದಲ್ಲಿ ದೇವನಹಳ್ಳಿಯ ಶಾಸಕರಾಗಿ ಅನೇಕ ಜನ ಸೇವೆ ಸಲ್ಲಿಸಿದ್ದಾರೆ. ಆದ್ರೆ ದೇವನಹಳ್ಳಿ ಯಾವೊಬ್ಬ ಶಾಸಕನಿಗೂ ಇದುವರೆಗೂ ಸಚಿವ ಸ್ಥಾನ ಸಿಕ್ಕಿರ್ಲಿಲ್ಲ. ಅದೃಷ್ಟ ದೇವನಹಳ್ಳಿಯ ಕೆಎಚ್ ಮುನಿಯಪ್ಪ ಅವರಿಗೆ ದೇವನಹಳ್ಳಿ ಶಾಸಕರಾಗೋರ ಮೂಲಕ ಸಿಗ್ತಾ ಇದೆ ಅಂತಕ್ಕಂತ ಒಂದು ಖುಷಿ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಲೋಕಸಭೆಯಲ್ಲಿ 6 ಸಲ ಗೆದ್ದು ಸಂಸದರಾಗಿ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಕೆಎಚ್ ಮುನಿಯಪ್ಪ 2019 ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ. ಬಿಜೆಪಿಯ ಮುನಿಸ್ವಾಮಿ ಅವರ ವಿರುದ್ಧ ಸೋತು ರಾಜಕೀಯ ಜೀವನ ಮುಗಿಯಿತು ಅಂತಕ್ಕಂತಹ ನಿರುತ್ಸಾಹದಲ್ಲಿ ಕೆಎಚ್ ಮುನಿಯಪ್ಪ ಇದ್ದಾಗ ಅವರಿಗೆ 2023 ವಿಧಾನಸಭಾ ಚುನಾವಣೆ ವರದಾನವಾಗಿ ಬಂದಿರತಕ್ಕಂಥದ್ದು. ಕೇಂದ್ರ ರಾಜಕಾರಣ ಸಾಕು, ನೀವು ರಾಜ್ಯ ರಾಜಕಾರಣಕ್ಕೆ ಧುಮುಕಿ ಅಂತಕ್ಕಂಥ ಹೈಕಮಾಂಡ್ ಒತ್ತಾಯದ ಮೇರೆಗೆ ನಾನು ವಿಧಾನಸಭಾ ಚುನಾವಣೆನ ಫೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ TV5 ಕೆಎಚ್ ಮುನಿಯಪ್ಪ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಮೊದಲ ಸಲ ಶಾಸಕರಾಗಿ ಆಯ್ಕೆಯಾದ ನಂತರದಲ್ಲೇ ಈಗ ಅವರಿಗೆ ಕಂದಾಯ ಖಾತೆ ಸಿಗುತ್ತೆ ಅಂತಕ್ಕಂಥ ಸಂಭ್ರಮ, ಕಂದಾಯ ಸಚಿವರು ಆಗ್ತಾ ಇದ್ದಾರೆ ಅಂತಕ್ಕಂಥ ಖುಷಿ ಒಂದು ಕಡೆ. ಆದ್ರೆ ಲಾಬಿನೂ ಸಹ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತಕ್ಕಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಕೆಎಚ್ ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಖಾತೆ ಸಿಗುತ್ತೆ, ಮೊದಲೇ ಅನೇಕ ನಿರೀಕ್ಷೆಯಲ್ಲಿರ್ತಕ್ಕಂಥವರ ಪಟ್ಟಿಯನ್ನ ಬಿಡುಗಡೆಗೊಳಿಸಿದಾಗ ಕೆಎಚ್ ಮುನಿಯಪ್ಪ ಅವರಿಗೆ ಏನು ಸಮಾಜ ಕಲ್ಯಾಣ ಖಾತೆ ಸಿಗುತ್ತೆ ಅಂತಕ್ಕಂಥ ಮಾತುಗಳು ಇತ್ತು. ಇದೀಗ ಏನು ಲಾಬಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ಗದ್ದುಗೆಗೆ ಸಿಎಂ ಗದ್ದುಗೆಗೆ ಗುದ್ದಾಟ ಏನ್ ನಡೀತು, ನಂತರದಲ್ಲಿ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಹ ನಮ್ಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತೇಳಿ ಡಿಮಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೆಎಚ್ ಮುನಿಯಪ್ಪ ಅವರ ಅಭಿಮಾನಿಗಳು, ನಮ್ಮ ಕೆಎಚ್ ಮುನಿಯಪ್ಪ ಅವರು ಕಂದಾಯ ಖಾತೆ ಗಳಿಸ್ಕೊಳ್ತಾರೆ, ನಿಮಗೆ ತಹಸೀಲ್ದಾರರು ಮಿನಿಸ್ಟ್ರಿಗಳದು ಹಾಗೇನೆ ಅಧಿಕಾರಿಗಳು ಟ್ರಾನ್ಸ್ಫರ್ ಬೇಕಾ, ಅದು ಇದು ಏನಾದ್ರೂ ಜಮೀನ್ ಕೆಲಸಗಳಾಗ್ಬೇಕಾ, ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತುಗಳು ಸಹ ದೊಡ್ಡ ಮಟ್ಟದಲ್ಲಿ ದೇವನಹಳ್ಳಿ ಸುತ್ತಮುತ್ತ ಏನೋ ಚರ್ಚೆ ಆಗ್ತಕ್ಕಂಥ ವಿಷಯ ಆಗಿರ್ತಕ್ಕಂಥದ್ದು. ಕಂದಾಯ ಖಾತೆ ಮೇಲೆ ಕೆಎಚ್ ಮುನಿಯಪ್ಪ ಅವರು ಕಣ್ಣಿಟ್ಟಿದ್ದಾರಾ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಏನಾದ್ರೂ ಲಾಬಿ ನಡೆಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇದ್ರು ಅಭಿಮಾನಿ ಒಳಗದಲ್ಲಿ ದೇವನಹಳ್ಳಿಯ ಸುತ್ತಮುತ್ತ, ಕಾಂಗ್ರೆಸ್ ಬಳಗದಲ್ಲಿ ದೇವನಹಳ್ಳಿಯ ಸುತ್ತಮುತ್ತ ಈ ಮಟ್ಟದ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರತಕ್ಕಂಥದ್ದು. ದೇವನಹಳ್ಳಿ ತಹಸೀಲ್ದಾರ್ ಆಗ್ಬೋದು, ಬೇರೆ ಬೇರೆ ಕೆಲಸಗಳು ಕೆಲಸ ಕಾರ್ಯಗಳಾಗ್ಬೇಕು, ನಿಮ್ದು ಆ ಜಮೀನ್ ಕೆಲಸ ಆಗ್ಬೇಕಾ ಈ ಜಮೀನ್ ಕೆಲಸ ಆಗ್ಬೇಕಾ ನಾವು ಅದ್ ಮಾಡ್ಕೊಡ್ತೀವಿ ಇದ್ ಮಾಡ್ಕೊಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲೂ ಸಹ ಈಗಾಗಲೇ ಚರ್ಚೆಗಳು ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಎಚ್ ಮುನಿಯಪ್ಪ ಅವರು ನಿಜವಾಗ್ಲೂ ಕಂದಾಯ ಖಾತೆಯನ್ನ ಪಡ್ಕೊಳ್ತಾರೆ ಅಂತಕ್ಕಂಥ ದೊಡ್ಡ ಮಟ್ಟದ ಶೇಕಡ 70-80% ನಿರೀಕ್ಷೆ ಅಭಿಮಾನಿಗಳಲ್ಲಿ ಮೂಡಿದೆ. ಆದ್ರೂ ಸಹ ಕೆಎಚ್ ಮುನಿಯಪ್ಪ ಅವರು ನಾವು ಯಾವುದೇ ರೀತಿಯ ಈಗ DCM ಸ್ಥಾನ ಅಥವಾ ದಲಿತ CM ಅಂತಕ್ಕಂತಹ ಏನೋ ವಿಚಾರ ಮುನ್ನೆಲೆಗೆ ಬಂದಾಗ ನೀವು ಅದರ ಆಕಾಂಕ್ಷಿಗಳ ಅಂತಂದಾಗ ನಾವು ಯಾವುದೇ ಹುದ್ದೆಯ ಆಕಾಂಕ್ಷಿಗಳಲ್ಲ. ಹೈಕಮಾಂಡ್ ನನ್ಗೆ ಏನೋ ನಿಂತ್ಕೊಳ್ಳಿ ಅಂತ ಹೇಳಿದೆ, ನಾನು ನಿಂತ್ಕೊಂಡಿದ್ದೀನಿ, ಗೆದ್ದಿದ್ದೀನಿ, ಯಾವುದೇ ಸಚಿವ ಸ್ಥಾನ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂತಕ್ಕಂತಹ ಮಾತನ್ನ ಕೆಎಚ್ ಮುನಿಯಪ್ಪ ಹೇಳಿರ್ತಕ್ಕಂಥದ್ದು. ಆದ್ರೆ ಇನ್ನೂ ಸಚಿವ ಸಂಪುಟದ ಪುನರ್ರಚನೆ ಉಳಿದ ಖಾತೆಗಳ ಈಗ ಕುತೂಹಲ ಕೆಲಸ ಇರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಸುರೇಶ್ ಬಾಬು ನಿಮ್ಮೆಲ್ಲ ಮಾಹಿತಿಗೆ.